ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತು ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮದು 30-40 ಸೈಟಲ್ಲಿ ನಾವು ಡುಪ್ಲೆಕ್ಸ್ ಹೌಸ್ ಕಟ್ಟಿದ್ದೀವಿ. ಆದಷ್ಟು ನಾವು ವಾಸ್ತುನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಹಾಗೆ ಡುಪ್ಲೆಕ್ಸ್ ಹೌಸ್ ಇರೋದ್ರಿಂದ ನಿಮಗೆ ಒಂದೇ ಸಾರಿ ನಾನು ಪೂರ್ತಿ ಮನೇನ ನಿಮಗೆ ಹೋಮ್ ಟೂರ್ ಮಾಡ್ಸೋಕ್ಕಾಗಲ್ಲ, ನಿಮಗೂ ಬೋರ್ ಆಗುತ್ತೆ, ಹಾಗೆ ತುಂಬ ಲೆಂದಿನೂ ಆಗುತ್ತೆ. ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಮಾಡಿದ್ದೀನಿ. ಪಾರ್ಟ್ ಒನ್ನಲ್ಲಿ ಇವತ್ತು ಗ್ರೌಂಡ್ ಫ್ಲೋರ್ ಅಷ್ಟೇ ನಿಮಗೆ ಹೋಮ್ ಟೂರ್ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಫಸ್ಟ್ ಫ್ಲೋರನ್ನು ನಾನು ನಿಮಗೆ ಪೂರ್ತಿಯಾಗಿ ಹೋಮ್ ಟೂರ್ ಮಾಡಿಸ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ನಮ್ಮ ಹೋಮ್ ಟೂರ್ ಮಾಡೋಣ. ನಮ್ಮನೆ ಔಟ್ಲುಕ್ಕು ಈ ಥರ ಬರುತ್ತೆ ನೋಡಿ, ಈ ಥರ ಇದೆ. ನೆಕ್ಸ್ಟ್ ಗೇಟ್ ತೆಗೆದ ತಕ್ಷಣ ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ. ಲೆಫ್ಟಲ್ಲಿ ನಾನು ತುಳಸಿ ಗಿಡ ಮತ್ತು ಪಾಟ್ ಇಟ್ಟಿದ್ದೀನಿ. ಮತ್ತು ಈ ಕಡೆ ಎಲ್ಲ ಬೈಕು ಸೈಕಲ್ ಎಲ್ಲ ಇದೆ. ಎರಡು ಸೈಡ್ ಒಂದೊಂದು ಪಾಟ್ ಇಟ್ಟಿದ್ದೀನಿ ಈ ಥರ. ಪಾರ್ಕಿಂಗ್ ಏರಿಯಾಯಿಂದ ಸ್ಟ್ರೇಟ್ ಹೋದರೆ ಮೇನ್ ಡೋರ್ ಇದೆ. ನಮ್ಮ ಸೈಟ್ ಇರೋದು ಉತ್ತರಕ್ಕೆ, ನಾವು ಮೇನ್ ಡೋರ್ ಫಿಕ್ಸ್ ಮಾಡಿರೋದು ಪೂರ್ವಕ್ಕೆ. ನೋಡಿ, ಎಂಟರ್ ಆದ ತಕ್ಷಣ ನಮ್ಮದು ಹಾಲ್ ಇದೆ ಇಲ್ಲಿ ನೋಡಿ, ಈ ಥರ ಇದೆ ಹಾಲು. ಈ ವಾಲ್ಗೆ ನಾವು ಓಡೋಕೂದ್ರೆ ವಾಲ್ಪೇಪರ್ನ ಸ್ಟಿಕ್ ಮಾಡಿದ್ದೀವಿ, ಯಾಕಂದರೆ ವಾಸ್ತು ಪ್ರಕಾರ ಓಡೋಕೂದ್ರೆ ಇದ್ದರೆ ಮನೆಗೆ ಒಳ್ಳೇದಂತ ಹೇಳ್ತಾರೆ. ಆದರೆ ಇದು ನಾವು ವಾಲ್ಪೇಪರ್ ಸ್ಟಿಕ್ ಮಾಡಿರೋದು. ಬಂದಿರೋರೆಲ್ಲ ನಮ್ಮನ್ನು ಕೇಳೋದು, ನೀವು ಇದು ಟೈಲ್ಸಾ ಟೈಲ್ಸಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲ, ಇದು ವಾಲ್ಪೇಪರು. ನೋಡಿ, ಈ ಥರ ಬಂದಿದೆ. ಈ ಕಡೆ ಕಿಟಕಿ ಇದೆ. ನಾವು ವಿಂಡೋಸ್ನ ದೊಡ್ಡ ಸೈಜಲ್ಲಿ ಬಿಟ್ಟಿದ್ದೀವಿ, ಯಾಕಂದರೆ ಗಾಳಿ ಬೆಳಕು ಚೆನ್ನಾಗಿರಬೇಕು ಅಂಥೇಳಿ ಅದಕ್ಕೆ ಪ್ರಿಫರ್ ಕೊಟ್ಟಿದ್ದೀವಿ ಜಾಸ್ತಿ ಮನೆಯಲ್ಲೆಲ್ಲ. ನೋಡಿ, ಈ ಥರ ಮೇಲ್ಗಡೆ ಎಲ್ಲ ಲೈಟಿಂಗ್ಸ್ ಇದೆ, ಈ ಥರ ಬಂದಿದೆ. ಮತ್ತು ಕರ್ಟನ್ಸ್ ಎಲ್ಲ ನಾವು ಆರ್ಡರ್ ಮಾಡಿ ಸ್ಟಿಚ್ ಮಾಡಿಸಿರೋದು. ಈ ಕಡೆ ಟಿ ವಿ ಸ್ಟ್ಯಾಂಡ್ ಇದೆ. ಸ್ಟೆಪ್ಸ್ ಕೆಳಗಡೆ ಜಾಗ ವೇಸ್ಟ್ ಆಗಬಾರ್ದು ಅಂತ ನಾವು ಅದನ್ನೆಲ್ಲ ತುಂಬ ಯೂಸ್ ಮಾಡ್ಕೊಂಡಿದ್ದೀವಿ. ಈ ಕಡೆ ಟಿ ವಿ ಹಾಕಿದ್ದೀವಿ. ಮತ್ತು ಅಲ್ಲಿ ಕಾರ್ನರಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಒಂದು ಡೋರ್ ಥರ ಸ್ಮಾಲು, ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಥರ ಇದೆ. ಇಲ್ಲಿ ಓಪನ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲೆಲ್ಲ ನಾವು ವೇಸ್ಟ್ ಥಿಂಗ್ಸ್ ಎಲ್ಲ ಇಟ್ಟಿದ್ದೀವಿ. ಈಗ ಮಕ್ಕಳ ಟಾಯ್ಸು, ಯು ಪಿ ಎಸ್ಸು, ನ್ಯೂಸ್ ಪೇಪರು, ಮತ್ತು ನಮ್ಗೆ ಯೂಸ್ ಆಗದೆ ಇರೋ ಥಿಂಗ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದೀವಿ ನಾವು. ನೋಡಿ, ಈ ಥರ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಹೆಲ್ಮೆಟ್ಟು ಪ್ರತಿಯೊಂದು ಅಲ್ಲಿ, ಹೆಂಗೂ ಕ್ಲೋಸ್ ಮಾಡಿರ್ತೀವಲ್ಲ ಏನು ಕಾಣಲ್ಲ ಅಂಥೇಳಿ ಅಲ್ಲೇ ಇಟ್ಟಿರ್ತೀವಿ. ಹಾಗೆ ಈ ಕಡೆ ಬಂದರೆ ಸ್ಟೆಪ್ಸ್ ಅಪೋಸಿಟ್ಟು ನಮ್ಮ ದೇವ್ರ ಮನೆ ಇದೆ. ನೋಡಿ, ಈ ಥರ ಬಂದಿದೆ. ನಾನು ಅಲ್ಲಿ ಗಣಪತಿ ಕಾಣಿಸ್ತಾ ಇರ್ಬೋದು ನಿಮಗೆ. ದೇವ್ರ ಮನೆ ಬಾಗಿಲು ಅಕ್ಕಪಕ್ಕ ಎರಡು ಗಣಪತಿ ಇದೆ. ಅದನ್ನು ನಾನು ಅಮೆಝಾನಲ್ಲಿ ತುಂಬ ಆಸೆಪಟ್ಟು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ನೋಡಿ, ಈ ಥರ ಬಂದಿದೆ ದೇವ್ರ ಮನೆ. ಇವತ್ತು ಶುಕ್ರವಾರ ಅಲ್ವಾ, ಬೆಳಿಗ್ಗೆ ಪೂಜೆ ಮಾಡಿದಾಗೆ ಇದೆ. ಇಲ್ಲಿ ಪರಮೇಶ್ವರಂದು ಒಂದು ಟೈಲ್ಸಲ್ಲೇ ಬರುತ್ತಲ್ಲ ಪರಮೇಶ್ವರನ ಫೋಟೋ, ಅದನ್ನು ಒಂದು ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. ಮೇಲ್ಗಡೆ ಪಿ ಓ ಪಿ ಈ ಥರ ಬಂದಿದೆ, ಗೋಲ್ಡನ್ ಲೈಟು. ಹಾಗೆ ದೇವ್ರ ಮನೇಲಿ ನಾನು ಅಷ್ಟೊಂದು ಫೋಟೋಸ್ ಆಗಲಿ ದೇವ್ರ ಮೂರ್ತಿಗಳನ್ನಾಗಲಿ ಅಷ್ಟೊಂದು ಇಟ್ಕೊಂಡಿಲ್ಲ. ನೋಡ್ತಿರ್ಬೋದು ತುಂಬ ಸಿಂಪಲ್ಲಾಗಿ ನಂಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ನೋಡಿ, ಗಣಪತಿದೊಂದು ಮೂರ್ತಿ, ಆಮೇಲೆ ನಮ್ಮ ಮನೆ ದೇವರು ಒಂದು ಫೋಟೋ ಇದೆ, ಅದು ಬಿಟ್ಟರೆ ಒಂದು ಕಳಸ ಇಟ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಕೆಳಗಡೆ ಡ್ರಾಯರಲ್ಲಿ ಡೈಲಿ ಯೂಸ್ಗೆ ಬೇಕಾಗಿರೋ ಉದ್ಬತ್ತಿ, ಎಣ್ಣೆ, ಮ್ಯಾಚ್ ಬಾಕ್ಸ್ ಆ ಥರ ಎಲ್ಲ ಇನ್ನೂ ಇಟ್ಕೊಂಡಿದ್ದೀನಿ. ಅದೆಲ್ಲ ನಿಮಗೆ ಮುಂದಿನ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ದೇವ್ರ ಮನೆಯದೇ ಸಪ್ರೇಟಾಗಿ. ಹಾಗೆ ದೇವ್ರ ಮನೆಯಿಂದ ಹೊರಗಡೆ ಬಂದರೆ
ನೋಡಿ, ದೇವ್ರ ಮನೆಯಿಂದ ಹೊರಗಡೆ ನಿಂತರೆ ನಮ್ಮ ಹಾಲ್ ಈ ಥರ ಕಾಣಿಸುತ್ತೆ ನೋಡಿ. ಈ ಥರ ಹಾಗೆ ದೇವ್ರ ಮನೆಯಿಂದ ಲೆಫ್ಟಲ್ಲಿರೋದೇ ನಮ್ಮ ಡೈನಿಂಗ್ ಹಾಲು. ನಾವು ಈ ಕಡೆ ನೋಡಿ ನಮ್ಮ ಮಾವನ ಫೋಟೋ ಹಾಕಿದ್ದೀವಿ, ಮತ್ತು ಆ ಕಡೆ ಒಂದು ಕಿಟಕಿ ಇದೆ, ಮತ್ತು ನಮ್ಮ ಕಿಚನ್ನು ಓಪನ್ ಕಿಚನ್ ಮಾಡಿಸಿದ್ದೀವಿ. ಈ ಥರ ಬಂದಿದೆ ನಮ್ಮ ಕಿಚನ್ನು. ಮತ್ತು ಇಲ್ಲಿ ನಾವು ಅಂದರೆ ನಮ್ಮ ಫ್ಯಾಮಿಲಿಗೆ ಕರೆಕ್ಟಾಗಿ ಸೂಟ್ ಆಗುವಷ್ಟು ಅಷ್ಟೇ ಚಿಕ್ಕದು ಒಂದು ಡೈನಿಂಗ್ ಟೇಬಲ್ ಮಾಡಿಸಿದ್ದೀವಿ. ಸುಮ್ಮನೆ ದೊಡ್ಡದಾದರೆ ಜಾಗ ವೇಸ್ಟು ಅಂತ ಡೈನಿಂಗ್ ಟೇಬಲ್ ಆಪೋಸಿಟೇ ಫ್ರಿಜ್ ಇಟ್ಟಿದ್ದೀವಿ. ಈ ಥರ ಬಂದಿದೆ. ಹಾಗೆ ನೀವು ನೋಡ್ಬೋದು ಅಲ್ಲಿ ಒಂದು ವಾಲ್ ಪೇಪರ್ ಮಾಡಿಸಿದ್ದೀವಿ. ಆಮೇಲೆ ಮೇಲೆ ಲೈಟಿಂಗ್ ನೋಡಿ, ಈ ಥರ ಬಂದಿದೆ ಡೈನಿಂಗ್ ಹಾಲು. ಮತ್ತು ಇದು ನಮ್ಮ ಕಿಚನ್ನು, ನಾನು ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಡಬ್ಬ ಎಲ್ಲ ಈ ಥರನೇ, ನಾನು ನನಗೆ ಇದೇ ಥರ ಬೇಕು ಅಂತ ನಾನು ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಬಂದಿದೆ. ಮತ್ತು ಈ ಕಡೆ ಬಂದರೆ ನಾನು ಗ್ಲಾಸ್ ಐಟಮ್ಸ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಗಾಜಿನ ಬೌಲ್ಸ್ ಆಗಲಿ, ಆಮೇಲೆ ಗ್ಲಾಸಸ್ ಆಗಲಿ, ಆಮೇಲೆ ಟೀ ಕಪ್ಸ್ನೆಲ್ಲ ನಾನು ನೀಟಾಗಿ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ, ಆವಾಗವಾಗ ತೊಳಿತಾ ಇರ್ತೀನಿ. ಈ ಥರ ಬಂದಿದೆ. ಮತ್ತು ಈ ಕಡೆ ನೋಡಿದರೆ ಇಲ್ಲಿ ನೋಡಿ ಸ್ವಲ್ಪ ದೊಡ್ಡ ದೊಡ್ಡ ಡಬ್ಬ ಇದೆ. ಇದರಲ್ಲಿ ಜಾಸ್ತಿ ಕ್ವಾಂಟಿಟಿ ಇರೋ ಎಲ್ಲ ಉದ್ದಿನ ಬೇಳೆ, ಅವಲಕ್ಕಿ ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಶುಗರ್ ಟೀ ಎಲ್ಲ ತುಂಬ ಜಾಸ್ತಿ ಟೈಮ್ ನಾವು ಬೇಕಾಗ್ತಾ ಇರುತ್ತಲ್ವ, ಅದಕ್ಕೆ ನಾನು ಇಲ್ಲೇ ಪಕ್ಕದಲ್ಲ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ ಇಲ್ಲಿ ನಾನು ಗ್ಯಾಸ್ ಸ್ಟೌ ಮತ್ತು ಚಿಮ್ನಿ ಬಂದಿದೆ ಈ ಸೈಡು. ನಾನು ಕಾರ್ನರಲ್ಲಿ ಸಾಲ್ಟು ಮತ್ತು ಆಯಿಲು, ಈ ಕಡೆ ಚಾಪಿಂಗ್ ಬೋರ್ಡ್ ಇಟ್ಕೊಂಡಿದ್ದೀನಿ. ಮತ್ತು ಈ ಸೈಡು ಮಿಕ್ಸಿ ಗ್ರೈಂಡರ್ ಎಲ್ಲ ಬಂದಿದೆ. ಮತ್ತು ಮೇಲ್ಗಡೆ ಸೈಡ್ ನಾನು ಎಕ್ಸ್ಟ್ರಾ ಪಾತ್ರೆ ಸಾಮಾನೆಲ್ಲ ಅಲ್ಲೇ ಇಟ್ಟಿದ್ದೀನಿ, ಯಾವಾಗಲಾದರೂ ಯೂಸ್ ಮಾಡೋದಷ್ಟೇ ಅಲ್ಲಿ ಇಟ್ಟಿರ್ತೀನಿ. ಇಲ್ಲಿ ನೋಡಿ ನಾನು ಮಿಕ್ಸಿ ಗ್ರೈಂಡರ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಡೋರ್ ಇದೆಯಲ್ಲ, ಇಲ್ಲಿ ನಾನು ಎಕ್ಸ್ಟ್ರಾ ಪಾತ್ರೆ ಏನಾದರೂ ಇದ್ದರೆ ಅಲ್ಲಿ ತೊಳೆಯೋಕೆ ಆ ಕಡೆ ಇಟ್ಕೊಂಡಿರ್ತೀನಿ. ಇದನ್ನು ನಾನು ಮಸಾಲ ಐಟಮ್ಸ್ ಹಾಕೋಕ್ಕೆ ಅಮೆಝಾನ್ನಿಂದ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ತುಂಬ ಯೂಸ್ ಆಗಿದೆ. ಈ ಕಡೆ ಎಲ್ಲ ಪ್ಲೇಟ್ಸ್ ಇಟ್ಕೊಂಡಿರ್ತೀನಿ. ಡೈನಿಂಗ್ ಹಾಲಲ್ಲಿ ಈ ಥರ ಸೀನ್ರಿ ಫೋಟೋ ಹಾಕಿದ್ದೀನಿ, ನಾನು ಆಗಲೇ ತೋರಿಸ್ಬೇಕಾಗಿತ್ತು. ಈ ಥರ ಇದೆ. ಮತ್ತು ಈ ಕಡೆ ನಾನು ಟ್ರೇಯಲ್ಲಿ ಆನಿಯನ್ಸ್, ಬೆಳ್ಳುಳ್ಳಿ, ಆಲೂಗಡ್ಡೆ ಎಲ್ಲ ಇಟ್ಕೊಂಡಿದ್ದೀನಿ ಕಾರ್ನರಲ್ಲಿ. ಡೈನಿಂಗ್ ಹಾಲ್ ಆಪೋಸಿಟ್ ಇರೋದೇ ಬೆಡ್ರೂಮು, ಇದು ನಮ್ಮ ಮಾಸ್ಟರ್ ಬೆಡ್ರೂಮು. ಮತ್ತು ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಲೆಫ್ಟ್ ಸೈಡು. ಹೇಗೆಗೋ ಇಟ್ಕೊಂಡಿದ್ದೀನಿ, ನೆಕ್ಸ್ಟ್ ಯಾವಾಗಲಾದರೂ ಜೋಡಿಸ್ಕೊಂಡಾಗ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಈ ಥರ ಇದೆ. ಇದೆಲ್ಲ ವಾರ್ಡ್ರೋಬು ರೈಟ್ ಸೈಡೆಲ್ಲ. ಇಲ್ಲೆಲ್ಲ ಮಕ್ಕಳದು ನಂದು ಎಲ್ಲ ಬಟ್ಟೆ ಜೋಡಿಸಿಟ್ಟಿದ್ದೀನಿ. ಈ ಥರ ಇದೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆ ಒಂದು ಡ್ರಾಯರ್ ಮಾಡಿಸಿದ್ದೀವಿ. ಇಲ್ಲಿ ನಾನು ಎಕ್ಸ್ಟ್ರಾ ಬ್ಯಾಗ್ಸು ಅದು ಇದು ಇಟ್ಟಿರ್ತೀನಿ. ಹಾಗೆ ಕಾಟ್ ಪಕ್ಕದಲ್ಲೂ ಒಂದು ಡ್ರಾಯರ್ ಮಾಡಿಸಿದ್ದೀವಿ ಏನಾದರೂ ಎಕ್ಸ್ಟ್ರಾ ಥಿಂಗ್ಸು. ನಾನೇನೇ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಅಷ್ಟೇ ನೋಡಿ. ಈ ಕಡೆ ಬಂದರೆ ಇದು ನಮ್ಮ ಕಾಟು, ಹಾಗೆ ಪಕ್ಕದಲ್ಲೇ ಒಂದು ದೊಡ್ಡ ವಿಂಡೋ ಮಾಡಿಸಿದ್ದೀವಿ ನೋಡಿ. ಈ ಥರ ಇದೆ.
ಮತ್ತು ಕಾಟ್ ಕೆಳಗಡೆ ಬಂದು ನಾವು ಡ್ರಾಯರ್ನು ಮಾಡಿಸಿದ್ದೀವಿ. ಎಕ್ಸ್ಟ್ರಾ ಹಾಸಿಗೆ ಆಗಲಿ ಏನಾದರೂ ಬೇಡವಾಗಿರೋದು ಏನಾದರೂ ಇಡ್ಬೋದು ಅಂಥೇಳಿ ಈ ಥರ ಬಂದಿದೆ. ಇಲ್ಲೆಲ್ಲ ಎಕ್ಸ್ಟ್ರಾ ಪಿಲ್ಲೋ ಹಾಸಿಗೆ ಅದು ಇದು ಇಟ್ಟಿದ್ದೀನಿ ನಾನು. ಇದು ತುಂಬ ಯೂಸ್ ಆಗುತ್ತೆ. ಏನಾದರೂ ಅಲ್ಲಿ ಇಲ್ಲಿ ಇಡೋದಕ್ಕಿಂತ ಬೇಡವಾಗಿರೋದನ್ನೆಲ್ಲ ಇಲ್ಲಿ ಇಟ್ಬಿಡ್ಬೋದು ಅಷ್ಟೇ. ಇದು ನಮ್ಮದು ಅಟ್ಯಾಚ್ ಬಾತ್ರೂಮು. ಈ ಕಡೆ ನಾನು ಹಾರ್ಪಿಕ್ಕು ಸೋಪ್ಸು ಸೋಪ್ ಪೌಡರ್ ಎಲ್ಲ ಇಟ್ಟಿದ್ದೀನಿ ಈ ಕಡೆ ನೋಡಿ. ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಇದರ ಅಪೋಸಿಟ್ ಒಂದು ವಾಶ್ ಬೇಸಿನ್ ಇದೆ, ಅದ್ರ ಮೇಲೆ ಮಿರರು ಮತ್ತು ಅದು ಒಂಥರ ಬಾಕ್ಸ್ ಥರ ಇದೆ ಮೇಲ್ಗಡೆ ಮಿರರು. ಮತ್ತು ಇಲ್ಲಿ ಓಪನ್ ಮಾಡಿದರೆ ನಾವು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಸೋಪ್ಸ್ ಆಗಲಿ ಟೂತ್ಪೇಸ್ಟು ಶ್ಯಾಂಪೂಸು ಎಕ್ಸ್ಟ್ರಾ ಇರೋದೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಇದು ಬೆಡ್ರೂಮ್ ಪಕ್ಕದಲ್ಲಿರೋ ಒಂದು ಕಾಮನ್ ಬಾತ್ರೂಮು, ಯಾರೂ ಯೂಸ್ ಮಾಡಲ್ಲ ಸುಮ್ಮನೆ ಇರಲಿ ಅಂತ ಒಂದು ಎಕ್ಸ್ಟ್ರಾ ಮಾಡಿಸಿದ್ದೀವಿ. ಹಾಗೆ ಇಲ್ಲಿ ಒಳಗಿನ ಸೈಡ್ ನಾವು ಗೀಝರ್ ಫಿಕ್ಸ್ ಮಾಡಿದ್ದೀವಿ. ಯಾವಾಗಲಾದರೂ ಸೋಲಾರಲ್ಲಿ ಬಿಸಿನೀರು ಬರದೇ ಇದ್ದಾಗ ಮಾತ್ರ ಅದನ್ನು ಯೂಸ್ ಮಾಡಿರ್ತೀವಿ. ಇದು ಈ ಕಡೆ ಬಾತ್ರೂಮು ಆ ಕಡೆ ಬಾತ್ರೂಮ್ ಎರಡಕ್ಕೂ ಯೂಸ್ ಆಗುತ್ತೆ. ಈ ಕಡೆ ಕಾಮನ್ನು ಆ ಕಡೆ ಅಟ್ಯಾಚು ಎರಡಕ್ಕೂ ಒಂದೇ ಗೀಝರ್ ಯೂಸ್ ಆಗೋದು. ಹಾಯ್, ಹೇಗನ್ನಿಸ್ತು ನಮ್ಮನೆ? ನಿಮ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.